ಟೈಟಾನಿಕ್ನಂತಹ ಶಿಪ್ನಲ್ಲಿ ಅಟ್ಲಾಂಟಿಕ್ ಮಹಾಸಾಗರವನ್ನು ದಾಟಲು ಬರೋಬ್ಬರಿ 137 ಗಂಟೆಗಳು ಬೇಕಾಗುತ್ತವೆ. ಇನ್ನು ಈಗಿರುವ ಸೂಪರ್ ಫಾಸ್ಟ್ ವಿಮಾನಗಳಿಗೂ ಕೂಡ 7 ಗಂಟೆ ಬೇಕಾಗುತ್ತವೆ. ಆದರೆ 50 ವರ್ಷಗಳ ಹಿಂದೆಯೇ ಅಟ್ಲಾಂಟಿಕ್ ಮಹಾಸಾಗರವನ್ನು ದಾಟಲು ಕೇವಲ 3.5 ಗಂಟೆಗಳ ಸಮಯವನ್ನು ತೆಗೆದುಕೊಳ್ಳುತ್ತಿದ್ದಂತಹ ಒಂದು ವಿಮಾನ ಇತ್ತು ಅಂದ್ರೆ ನೀವು ನಂಬಲೇಬೇಕು. ಆ ವಿಮಾನದ ಹೆಸರು ಕಾರ್ಕಾಂಡ್ ಸೂಪರ್ ಸೋನಿಕ್. ಶಬ್ದದ ವೇಗಕ್ಕಿಂತಲೂ 2 ಪಟ್ಟು ವೇಗದಲ್ಲಿ ಚಲಿಸುವಂತಹ ಈ ವಿಮಾನ 1969 ರಿಂದ 2003 ರವರೆಗೆ ಲಕ್ಷಾಂತರ ಜನ ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಅತಿ ಬೇಗನೆ ತಲುಪಿಸುವಂತಹ ಕೆಲಸವನ್ನ ಮಾಡಿದೆ. ಆದರೆ ಈಗ ಒಂದು ಮ್ಯೂಸಿಯಂ ನಲ್ಲಿ ಗೊಂಬೆ ತರ ಕಾಣಸಿಗುತ್ತದೆ. ಗಾಳಿಯಲ್ಲಿ ಶಬ್ದದ ವೇಗ ಸುಮಾರು 1235 ಕಿಲೋಮೀಟರ್ಗೆ ಪ್ರತಿ ಗಂಟೆ ಇರುತ್ತದೆ. ಆದರೆ ಈ ವಿಮಾನ ಗಂಟೆಗೆ 2170 ಕಿಲೋಮೀಟರ್ ಚಲಿಸುವಂತಹ ಸಾಮರ್ಥ್ಯವನ್ನು ಹೊಂದಿತ್ತು. ಅಂದರೆ ಶಬ್ದದ ವೇಗಕ್ಕಿಂತಲೂ 2 ಪಟ್ಟು ಜಾಸ್ತಿ. ಆ ಕಾಲಕ್ಕೆ ಆ ಒಂದು ಆ ವಿಮಾನ ಸಿದ್ಧಗೊಳ್ಳಲು ಸರಿ ಸುಮಾರು ನಮ್ಮ ಭಾರತೀಯ ರೂಪಾಯಿಯಲ್ಲಿ 1200 ಕೋಟಿ ಖರ್ಚಾಗಿತ್ತು. ಈ ವಿಮಾನ ಹೆಚ್ಚಾಗಿ ಸಮುದ್ರ ಮಾರ್ಗದಲ್ಲಿ ಸುಮಾರು 60,000 ಅಡಿ ಎತ್ತರದಲ್ಲಿ ಚಲಿಸುತ್ತಿತ್ತು. ಕಾರಣ ಈ ವಿಮಾನದಿಂದ ಹೊರಹೊಮ್ಮುವ ಶಬ್ದ. ಈ ವಿಮಾನ ತಂತ್ರಜ್ಞಾನದಲ್ಲಿ ಒಂದು ಅದ್ಭುತ ವಿಮಾನ ಎನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.